ಸ್ನೇಹಿತರೆ, ಇದೇ ರೀತಿ ನಿಮ್ಮ ಹತ್ರನೂ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ಗಳು ವಾಹನಗಳು ಮಾರಾಟಕ್ಕಿದ್ರೆ, ಟ್ರ್ಯಾಕ್ಟರ್ ಆಗಿರ್ಬೋದು ಅಥವಾ ಲಾರಿ, ಬೈಕ್ ಇನ್ನಿತರ ವಾಹನಗಳು ನಿಮ್ಮ ಹತ್ರನೂ ಸೇಲ್ಸ್ಗಿದ್ರೆ, ಇದೇ ರೀತಿ ನಿಮ್ಮ ಒಂದು ವಾಹನದ ಒಂದು ವಿಡಿಯೋ ಕೂಡ ನಮ್ಮ ಒಂದು ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲಲ್ಲಿ ಬರಬೇಕಂದ್ರೆ, ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಒಂದು ವಾಹನದ ಫೋಟೋ, ವಿಡಿಯೋ ಮತ್ತು ಅದರ ಒಂದು ಪೂರ್ತಿ ಮಾಹಿತಿಯೊಂದಿಗೆ ಕಳಿಸಿಕೊಡಿ. ಇದೇ ರೀತಿ ವಿಡಿಯೋದ ಮೂಲಕ ಕಳಿಸಲಾಗುವುದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಮಹೇಂದ್ರ ಶಕ್ತಿಮಾನ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಒಂದು ಸೇಲಿಗೆ ಬಂದಿದೆ. ಇದರ ಬಗ್ಗೆ ಪೂರ್ತಿ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಒಂದು ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಸ್ನೇಹಿತರೆ, ಈ ಒಂದು ಟ್ರ್ಯಾಕ್ಟರ್ನ ಒಂದು ಮಾಹಿತಿಗೆ ಬಂದರೆ, ಈ ಒಂದು ಟ್ರ್ಯಾಕ್ಟರ್ ಬಂದು ಹೊಸಪೇಟೆಯ ತುಂಗಭದ್ರಾ ಡ್ಯಾಮ್ ನಿಯರ್ ಬೈ ಇರೋದು ಈ ಒಂದು ಟ್ರ್ಯಾಕ್ಟರು. ಈ ಒಂದು ಟ್ರ್ಯಾಕ್ಟರ್ನ ಒಂದು ಡಾಕ್ಯುಮೆಂಟ್ಸ್ಗಳು ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ತಾಯಿದ್ರೆ, ಇನ್ನು ಈ ಒಂದು ಟ್ರ್ಯಾಕ್ಟರ್ನ ಒಂದು ಫ್ರಂಟ್ ಆ್ಯಂಡ್ ಬ್ಯಾಕ್ ಟ್ರೈರ್ಗಳು ಬಂದು ಅರೌಂಡು 32-35% ಚೆನ್ನಾಗಿದೆ ಅಂತ ಹೇಳ್ಬೋದು. ಟೈರ್ಗಳು ಸೀಲ್ ಟೈರ್ಗಳು, ಗಾಡಿ ಸೂಪರಾಗಿದೆ ನೋಡ್ಬೋದು. ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ, ರನ್ನಿಂಗ್ ಕಂಡೀಷನ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಟ್ರ್ಯಾಕ್ಟರ್ದು. ಇನ್ನು ಈ ಒಂದು ಟ್ರ್ಯಾಕ್ಟರ್ನ ಒಂದು ಮಾಡಲ್ ವಿಷಯಕ್ಕೆ ಬಂದರೆ, ಈ ಒಂದು ಟ್ರ್ಯಾಕ್ಟರ್ ಮಾಡಲ್ ಬಂದು 2009 ಮಾಡಲ್, ಅರೌಂಡು 11 ಇಯರ್ಸ್ ಓಲ್ಡ್ ಟ್ರ್ಯಾಕ್ಟ್ರು. ಫಸ್ಟ್ ಪಾರ್ಟಿ ಇವರೇ ಆಗಿರ್ತಾರೆ. ಟ್ರ್ಯಾಕ್ಟರ್ 11 ಇಯರ್ಸ್ ಓಲ್ಡ್ ಆದರೂ ಕೂಡ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಟ್ರ್ಯಾಕ್ಟರ್ನ ಒಂದು ಬೆಲೆ ವಿಷಯಕ್ಕೆ ಬಂದರೆ, ಈ ಒಂದು ಟ್ರ್ಯಾಕ್ಟರ್ನ ಒಂದು ಬೆಲೆ ಬಂದು 2,50,000, ಇದರ ಒಂದು ಬೆಲೆ ಹೇಳ್ತಿದ್ದಾರೆ. ಇದರ ಒಂದು ಪ್ರೈಸ್ ಬಂದು 2,50,000 ಹೇಳ್ತಿದ್ದಾರೆ. ಯಾರಿಗಾದ್ರು ನಿಯರ್ ಬೈ ಆದರೆ, ಹೊಸಪೇಟೆ ನಿಯರ್ ಬೈ ಯಾರು ಇದ್ದರೆ ಕೊಂಡ್ಕೋಬೋದು ಈ ಒಂದು ಟ್ರ್ಯಾಕ್ಟರ್ನ. ಇನ್ನು ನಮ್ಮ ಒಂದು ಚಾನಲ್ ಕಡೆಯಿಂದ ಯಾರೇ ಬಂದರೂ ಕೂಡ ಇನ್ನೂ ನೆಗೋಷಿಯಬಲ್ ಮಾಡಿ ಕಡಿಮೆ ರೇಟಿಗೆ ಕೊಡ್ತೀನಿ ಅಂತಲೇ ಹೇಳಿದ್ದಾರೆ. ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ನೋಡಿ ಫ್ರೆಂಡ್ಸ್, ತೊಗೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.